ಎಲ್ಲರಿಗೂ ಲಕ್ಷ್ಮಿ ಅಭಿರಾಮ್ ಮಾಡುವ ನಮಸ್ಕಾರಗಳು. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕೆಲವಾರು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಕನ್ನಡಕ್ಕೆ ಸಂಬಂಧಿಸಿದಂತೆ. ಇದರ ಜೊತೆಗೆ ಕಮ್ಯುನಿಟಿ ಬಾಕ್ಸ್ನಲ್ಲಿ ಜಿ ಕೆ ಪೇಪರ್ಗೆ ಸಂಬಂಧಿಸಿದಂತೆ ಕೆಲವಾರು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಮೆಂಟಲ್ ಎಬಿಲಿಟಿ ಸಂಬಂಧಿಸಿದಂತೆ ಕೆಲವಾರು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ನಮ್ಮ ತರಗತಿಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ, ಕನ್ನಡ ತರಗತಿಗಳು ವ್ಯಾಕರಣಾಂಶ ಸಾಹಿತ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೇವೆ. ಹಾಗಾಗಿ ಕನ್ನಡದ ಪ್ರಶ್ನೋತ್ತರಗಳನ್ನು ಇಲ್ಲಿ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಬಹಳಷ್ಟು ಜನ ಇತಿಹಾಸ, ಸಂವಿಧಾನ ಇವುಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಆದರೆ ಸದ್ಯಕ್ಕೆ ನಮ್ಮ ಚಾನೆಲ್ನಲ್ಲಿ ಕನ್ನಡ ತರಗತಿಗಳು ಹಾಗೂ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಕೆಲವಾರು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನಪಟ್ಟಿದ್ದೇವೆ. ಪ್ರತಿನಿತ್ಯ 10 ಗಂಟೆಗೆ ನಮ್ಮ ಚಾನಲ್ನಿಂದ ನಿಮಗೆ ಕಮ್ಯುನಿಟಿ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಗಳನ್ನು ಕೇಳುವ ಅವಕಾಶ ಇದೆ. ಆ ಡೌಟ್ಗೆ ಮಾರನೆಯ ದಿನ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ನಿಮ್ಮ ಪರೀಕ್ಷೆಗೆ ನಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡ್ತೇವೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು, ಯಾವ ಯಾವ ಕವಿಗಳು ಕಂದಪದ್ಯ ಮತ್ತು ರಗಳೆಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅಂತ ರಾಮಯಲ ಸಂಗಿ ಅನ್ನುವಂಥವರು ಪ್ರಶ್ನೆಯನ್ನು ಕೇಳಿದರು. ಉತ್ತಮವಾದಂತಹ ಪ್ರಶ್ನೆ. ರಗಳೆಯನ್ನು ರಚಿಸಿದಂಥ ಕವಿಗಳು, ಮೊದಲಿಗೆ ರಗಳೆಯನ್ನು ಬಳಕೆ ಮಾಡಿದಂಥವರು ಪಂಪ, ನಂತರ ಪೊನ್ನಾರನ್ನ, ಇವರು ಕೂಡ ಚಂಪು ಕಾವ್ಯಗಳಲ್ಲಿ ಅಲ್ಲಲ್ಲೇ ಬಳಸ್ತಾರೆ. ಆದರೆ ರಗಳೆಯನ್ನೇ ಪ್ರಮುಖವಾಗಿ ಬಳಸಿದಂತಹ ಕವಿ ಹರಿಹರ, ಹಾಗಾಗಿ ಅವರನ್ನು ನಾವು ರಗಳೆಯ ಕವಿ ಅಂತ ಕರಿತೀವಿ. ಆಧುನಿಕ ಸಾಹಿತ್ಯಕ್ಕೆ ಬಂದರೆ ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ ಕೃತಿಯಲ್ಲಿ ಸರಳ ರಗಳೆಯನ್ನು ಬಳಸಿರೋದನ್ನು ಕಾಣಬಹುದು. ನಂತರ ಕಂದಪದ್ಯದ ಬಗ್ಗೆ ಕೇಳಿದ್ರಿ. ಕಂದಪದ್ಯವನ್ನು ಛಂದಸ್ಸನ್ನು ಬಳಸಿದಂತಹ ಪ್ರಮುಖ ಕವಿಗಳು ಅಂತಂದರೆ ರನ್ನ, ಅಜಿತ ತೀರ್ಥಂಕರ ಪುರಾಣ ತಿಲಕ ಕೃತಿಯಲ್ಲಿ, ಕಂತಿ ಹಂಪನ ಸಮಸ್ಯೆಗಳಲ್ಲಿ, ಬ್ರಹ್ಮಶಿವ ಸಮಯ ಪರೀಕ್ಷೆ, ಅದೇ ರೀತಿ ಎರಡನೇ ನಾಗವರ್ಮ ತನ್ನ ಛಂದಸ್ಸಿನ ಕೃತಿಯಲ್ಲಿ, ಜನ್ನ ಯಶೋಧರ ಚರಿತೆಯಲ್ಲಿ, ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ, ರತ್ನಾಕರ ವರ್ಣಿ, ಹೀಗೆ ಕಂದಪದ್ಯವನ್ನು ಇವರೆಲ್ಲರೂ ಕೂಡ ಬಳಸ್ತಾ ಹೋಗ್ತಾರೆ. ಪ್ರಮುಖವಾದಂತಹ ಕವಿಗಳು ಅಂತ ಹೇಳ್ಬೋದು. ಇದೇ ರೀತಿ ನಿಮ್ಮದು ಕನ್ನಡಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಕಳಿಸ್ಕೊಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತರವನ್ನು ಆನಂದ್ ಅವರು 2018-2019 ಬಿಡುಗಡೆಯಾದ ಕನ್ನಡ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ರು. ಸಾಧ್ಯ ಆದರೆ ಈ ವಿಡಿಯೋ ಕೂಡ ಕಳಿಸ್ತೀವಿ, ಏಕೆಂದರೆ ಅಭ್ಯಾಸ ಪತ್ರಿಕೆ ಹಿಂದಿನ ಪ್ರಶ್ನೆಪತ್ರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕ್ಲಿಷ್ಟಾಂಶಗಳನ್ನು ಕೂಡ, ವ್ಯಾಕರಣಾಂಶಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಸಮಯ ಅಭಾವ ಇರೋದ್ರಿಂದ ಎಲ್ಲ ತರಗತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಆದಷ್ಟು ಎಷ್ಟು ತರಗತಿ ಆಗುತ್ತೋ ಅಷ್ಟು ತರಗತಿಯನ್ನು ಕೊಡ್ತೇವೆ ಅಂತ ಹೇಳ್ತಾ, ವೀರೇಂದ್ರ ಸ್ವಾಮಿ ಅನ್ನುವಂಥವರು ಕಾಗುಣಿತ, ವ್ಯಾಕರಣ ತಪ್ಪು ಇವುಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಈಗಾಗಲೇ ಒಂದು ಇದ್ರ ಬಗ್ಗೆ, ಶುದ್ಧ ಬರವಣಿಗೆಯ ಬಗ್ಗೆ ವಿಡಿಯೋ ಇದೆ. ನಂತರ ವಾಕ್ಯದಲ್ಲಿ ಹೇಗೆ ಯಾವ ಭಾಗ ತಪ್ಪಿದೆ ಅನ್ನುವಂತಹ ಅಂಶವನ್ನು ಕಂಡುಹಿಡಿಯೋದಕ್ಕೆ, ವಾಕ್ಯ ಭಾಗದಲ್ಲಿ ಎಲ್ಲಿ ತಪ್ಪಿದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಮತ್ತೊಂದು ವಿಡಿಯೋನ ಪ್ರಸ್ತುತಪಡಿಸ್ತೇವೆ. ನಂತರ ಮುಂದಿನ ಪ್ರಶ್ನೆ, ಅಶೋಕ್ ಕೆ ಕ್ಷತ್ರಿಯ ಅವರು ಕೇಳಿದರು, ಕೃದಂದ ತದ್ದಿದ ಅಂತ ಇವುಗಳ ಮೇಲೆ, ಆದರೆ ಅವರು ನೀವು ಬರೆದಿರುವಂತಹ ಪ್ರಶ್ನೆ ಕನ್ನಡದಲ್ಲೇ ಬರೆಯಿರಿ, ಪ್ರಶ್ನೆ ಸರಿಯಾಗಿ ಅರ್ಥ ಆಗಲಿಲ್ಲ, ಹಾಗಾಗಿ ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣ. ಮಂಜುಳಾ ಮಂಜು ಅನ್ನುವಂಥವರು ರಗಳೆ, ಲಯ ಇವುಗಳ ಬಗ್ಗೆ ತರಗತಿಯನ್ನು ನಡೆಸ್ಕೊಡಿ ಅಂತ ಕೇಳಿದ್ರು. ಈಗಾಗಲೇ ಛಂದಸ್ಸು ತರಗತಿಗಳನ್ನು ನಡೆಸ್ಕೊಟ್ಟಿದ್ದೀವಿ, ಅದರಲ್ಲೇ ರಗಳೆ ಮತ್ತು ಲಯ ಈ ಎರಡರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಒಮ್ಮೆ ಆ ತರಗತಿನ ನೋಡಿ, ಇನ್ನೂ ಕೂಡ ಡೌಟ್ ಇದ್ದಲ್ಲಿ ಮತ್ತೆ ನೀವು ಕಮ್ಯುನಿಟಿ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೇನೆ. ಕಮಲ ಮಲ್ಲಾಪುರ ಅನ್ನುವಂಥವರು ಕ್ರಿಯಾ ಪ್ರಕೃತಿ ಹಾಗೂ ಕ್ರಿಯಾ ವಿಶೇಷಣ ಇವುಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು.
ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾ ಪ್ರಕೃತಿ ಅನ್ಬೋದು. ಅದೇ ಥರ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಗೆ ಹೇಳ್ತೀವೋ ಅದೇ ಥರ ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಅದನ್ನೇ ಧಾತು ಅಂತ ಕೂಡ ಕರಿತೇವೆ. ಉದಾಹರಣೆಗೆ ಕ್ರಿಯಾಪದ ಅಂತಂದರೆ ನೋಡುವುದು, ತಿನ್ನುವುದು, ಮಲಗುವುದು, ಹೀಗೆ. ಕ್ರಿಯಾ ಪ್ರಕೃತಿ ಅಂದರೆ ಅದರ ಮೂಲ ರೂಪ, ನೋಡು, ತಿನ್ನು, ನೆಡೆ, ಈ ರೀತಿಯ ಪದಗಳನ್ನು ನಾವು ಕ್ರಿಯಾ ಪ್ರಕೃತಿ ಅಂತ ಕರಿತೇವೆ. ನಂತರ ಕ್ರಿಯಾ ವಿಶೇಷಣ. ಈ ಕ್ರಿಯಾ ವಿಶೇಷಣವನ್ನು ನಾವು ಗುರುತಿಸ್ಬೇಕು ಅಂತಂದರೆ ಆಗಿ, ಆಗು, ಆದ ಅನ್ನುವಂತಹ ಅಕ್ಷರಗಳು ಕೊನೆಯಲ್ಲಿ ಬರುತ್ತೆ. ಸುಲಭವಾಗಿ ಹಾಗೆ ಗುರುತಿಸೋದು ಹೇಗಪ್ಪ ಅಂದರೆ ಕ್ರಿಯಾಪದದ ಹಿಂದೆ ಇದು ಹೆಚ್ಚು ಬಳಕೆಯಾಗುತ್ತೆ, ಕ್ರಿಯೆಯ ವಿಶೇಷತೆಯನ್ನು ಇದು ತಿಳಿಸ್ತಾ ಇರುತ್ತೆ. ಒಂದು ಉದಾಹರಣೆ ನೋಡಿ, ನೀವು ಬುದ್ಧಿವಂತರಾಗಿ ಬಾಳಬೇಕು ಅನ್ನುವಂತಹ ಒಂದು ವಾಕ್ಯ ಇದೆ. ಇಲ್ಲಿ ಬುದ್ಧಿವಂತರಾಗಿ ಅನ್ನುವಂಥದ್ದು ಆ ಕ್ರಿಯೆಯ ವಿಶೇಷತೆಯನ್ನು ತಿಳಿಸ್ತಾ ಇದೆ, ಅದರ ಜೊತೆಗೆ ವಿಶೇಷಣ ಪದವಾಗಿದೆ, ಕ್ರಿಯೆಯ ವಿಶೇಷಣ ಪದವಾಗಿದೆ. ಇಲ್ಲಿ ಬುದ್ಧಿವಂತರಾಗಿ ಆಗಿ ಅನ್ನುವಂಥದ್ದು ಕ್ರಿಯಾ ವಿಶೇಷಣ ಪದ ಅಂತ ಪತ್ತೆ ಹಚ್ಚಕ್ಕೆ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ನಾವು ನೆನ್ಪಿಟ್ಕೋಬೇಕು ಅಂದರೆ ಆಗು, ಆದ, ಆಗಿ ಅನ್ನುವಂತಹ ಅಕ್ಷರಗಳು ಆ ಪದದಲ್ಲಿ ಬರುತ್ತೆ. ಈಗ ನೋಡಿ, ಉದಾಹರಣೆ ಬುದ್ಧಿವಂತರಾಗಿ ಆಗಿ ಅನ್ನುವಂಥದ್ದು ಬಂತು, ಕೆಂಪಾದ, ಆದ, ಚೆಲುವಾದ, ಆದ, ಈ ರೀತಿ ಆಗು, ಆದ, ಆಗಿ ಅನ್ನುವಂತಹ ಪದಗಳು ಈ ಕ್ರಿಯಾ ವಿಶೇಷಣದಲ್ಲಿ ಸಿಗತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇಘ ಅಮರೇಶ್ ಅನ್ನುವಂಥವ್ರು, ಶಿಲ್ಪ ಅಂಥವ್ರು, ಶಿಲ್ಪ ಇವರು ಅಭ್ಯಾಸ ಪತ್ರಿಕೆಯನ್ನು ಕೇಳಿ ಕಮ್ಯುನಿಟಿ ಬಾಕ್ಸಲ್ಲಿ ಹಾಕಿದ್ದಾರೆ. ಹಾಗಾಗಿ ಸಂಜೆ 100 ಅಂಕಗಳ ಅಭ್ಯಾಸ ಪತ್ರಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹೇಗೆ FDA SDAನಲ್ಲಿ ವೇಟೇಜ್ ಪ್ರಕಾರ ಪ್ರಶ್ನೆಗಳನ್ನು ಕೇಳ್ತಾರೋ ಅದೇ ಮಾದರಿಯಲ್ಲಿ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಉತ್ತರಿಸಿ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದು ಕೂಡ ನಮಗೆ ತಿಳಿಸ್ಕೊಡಿ. ನಿಮ್ಮ ಅಧ್ಯಯನ ಹೇಗೆ ನಡೀತಾ ಇದೆ ಅಂತ ನಿಮಗೇ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಅದು ಸಹಕಾರಿಯಾಗುತ್ತೆ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಅಭ್ಯಾಸ ಪತ್ರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನದಾಗಿ ರಾಜ್ ಅನ್ನುವಂಥವ್ರು ಸಮಾನಾರ್ಥಕ ಪದ 8, 9, 10 ತರಗತಿಯ ಪದಗಳನ್ನು ನೀಡಿ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಒಂದು ವಿಡಿಯೋದಲ್ಲಿ 10 ತರಗತಿಯ ಸಮಾನಾರ್ಥಕ ಪದಗಳನ್ನು ನೀಡಿದ್ದೀವಿ. ಇನ್ನು 8, 9 ತರಗತಿದು ಸಾಧ್ಯವಾದಷ್ಟು ಬೇಗ ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಬಹಳಷ್ಟು ಜನ ಇತಿಹಾಸ ಸಂವಿಧಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಾ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಈಗ ಕೆಲವಾರು ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಸಾಧ್ಯ ಆದರೆ ಉಳಿದಂಥ ಸಬ್ಜೆಕ್ಟ್ಗಳನ್ನು ನೋಡ್ತೇವೆ. ಮೊದಲಿಗೆ ಕನ್ನಡ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ತರಗತಿಗಳನ್ನು ನೀಡ್ತಾ ಇದ್ದೇವೆ. ಇನ್ನು ಗೌರಿ ಹಂಪಿ ಅನ್ನುವಂಥವರು ಹೇಗೆ ಹೆಚ್ಚು ಅಂಕಗಳನ್ನು ಪಡೆಯೋದು ಅಂತ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ, ಹೇಗೆ ನಾವು ಸ್ಕೋರ್ ಮಾಡಬೇಕು ಕನ್ನಡದಲ್ಲಿ, ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸ್ಬೇಕು, ಇರುವಂತಹ ಕಡಿಮೆ ಸಮಯದಲ್ಲಿ ಹೇಗೆ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ನಂತರ ಸಾಹುಕಾರ ಅನ್ನುವಂಥವರು ವಿವಿಧ ಕೃತಿಗಳನ್ನು ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈಗಾಗಲೇ ಕಾದಂಬರಿ, ಆತ್ಮಕಥೆ ಈ ರೀತಿಯ ಕೃತಿಗಳನ್ನು ಪರಿಚಯಿಸಿದ್ದೀವಿ. ಇನ್ನು ಉಳಿದಂತೆ ಬೇರೆ ಬೇರೆ ಪ್ರಕಾರದ ಕೃತಿಗಳನ್ನು ಪರಿಚಯಿಸ್ತೇವೆ. ಆದರೆ ನಿಮ್ಮ ಪರೀಕ್ಷೆಯ ಸಮಯದ ಒಳಗೆ ಇಷ್ಟು ವಿಡಿಯೋಗಳು ಆಗತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಎಲ್ಲ ರೀತಿಯ ಸಾಹಿತ್ಯಾಂಶಗಳನ್ನು ಕೂಡ ಮುಂದಿನ ತರಗತಿಗಳಲ್ಲಿ ವಿಡಿಯೋ ಆಗಿ ಪ್ರಸ್ತುತಪಡಿಸ್ತೇವೆ. ರೇವಣಸಿದ್ಧ ಅನ್ನುವಂಥವರು ಛಂದಸ್ಸಿನ ಬಗ್ಗೆ ಕುರಿತು ವಿಡಿಯೋವನ್ನು ಮಾಡಿ ಅಂತೇಳಿದ್ದಾರೆ. ಈಗಾಗಲೇ ಕಂದಪದ್ಯ, ರಗಳೆ, ಷಟ್ಪದಿಗೆ ಸಂಬಂಧಿಸಿದಂಥ ವಿಡಿಯೋ ಇದೆ ಸರ್, ಅದನ್ನು ವೀಕ್ಷಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮ್ಯುನಿಟಿ ಬಾಕ್ಸಲ್ಲಿ ಹಾಕಿ. ದಿನೇಶ್ ಅವರು ಕಾಗುಣಿತ, ತಿದ್ದುಪಡಿ ಇವುಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ, ಕಾಗುಣಿತ ದೋಷ ಹೇಗೆ ಪತ್ತೆ ಹಚ್ಬೋದು ಮತ್ತು ವಾಕ್ಯದಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಅನ್ನೋದಕ್ಕೆ ಒಂದು ವಿಡಿಯೋ ತಯಾರು ಮಾಡ್ತೇವೆ. ಮತ್ತು ವಿಲಾಸ್ ಅವರು ಅವ್ಯಯದ ಬಗ್ಗೆ ತಿಳಿಸ್ಕೊಡಿ ಎಂದಿದ್ದಾರೆ. ವಿಲಾಸ್ ಅವರು ಈಗಾಗಲೇ ಅವ್ಯಯಗಳ ತರಗತಿಯನ್ನು ಕೊಟ್ಟಿದ್ದೇವೆ, ತುಂಬ ಚೆನ್ನಾಗಿ ತರಗತಿ ಮೂಡಿ ಬಂದಿದೆ. ಅಲ್ಲಿ ವೀಕ್ಷಿಸಿ, ಅರ್ಥ ಆಗಲಿಲ್ಲ ಅಂದರೆ ಯಾವ ಪ್ರಶ್ನೆ ಅರ್ಥ ಆಗಲಿಲ್ಲ, ಪ್ರಶ್ನೆಯನ್ನು ಇಲ್ಲಿ ನೋಟ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಲಾಗುತ್ತೆ. ನಂತರ ಸುನೀತಾ ಅವರು ಕರ್ತೃ ಕರ್ಮ ಇವುಗಳ ಬಗ್ಗೆ ತಿಳಿಸ್ಕೊಡಿದ್ದಾರೆ. ಖಂಡಿತ, ವಿಭಕ್ತಿ ಪ್ರತ್ಯಯ ಜೊತೆಗೆ ಕಾರಕಾರ್ಥಗಳನ್ನು ಹೇಗೆ ನೆನ್ಪಿಟ್ಕೋಬೇಕು, ಕಾರಕಾರ್ಥಗಳು ಯಾವ್ಯಾವುದು ಅನ್ನೋದನ್ನು
ಖಂಡಿತ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಸಂಜನಾ ಅನ್ನುವಂಥವ್ರು ತತ್ಸಮ ತದ್ಭವಗಳನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಕೇಳಿದ್ದಾರೆ. ತತ್ಸಮ ತದ್ಭವಗಳನ್ನು ಪ್ರತಿಯೊಂದು ಅಕ್ಷರದ ಅಕ್ಷರಕ್ಕೆ ಯಾವ ಅಕ್ಷರ ತದ್ಭವವಾಗಿ ಬರಬಹುದು ಅಂತ ಆ ವಿಡಿಯೋವನ್ನು ಮಾಡಲಾಗಿದೆ. ತುಂಬ ಸರಳವಾದಂಥ ವಿಡಿಯೋ, ತುಂಬ ಚೆನ್ನಾಗಿ ಕೂಡ ಅರ್ಥ ಆಗುತ್ತೆ. ಒಂದ್ಸತಿ ವಿಡಿಯೋನ ನೋಡಿ ಅಂತ ಹೇಳ್ತಾ. ಇನ್ನು ನವೀನ್ ರಾಥೋಡ್ ಅನ್ನುವಂಥವ್ರು ಪ್ರಮುಖ ಕವಿಗಳ ಕೃತಿಗಳನ್ನು ಪರಿಚಯಿಸಿದ್ದಾರೆ. ಸಾಹಿತ್ಯದ ನೋಟ್ಸ್ ಕೂಡ ತಯಾರು ಮಾಡ್ತಾ ಇದ್ದೀವಿ. ಸಾಹಿತ್ಯದ ನೋಟ್ಸ್ ಕೂಡ ಮುಂದಿನ ತರಗತಿಯಲ್ಲಿ ನಿಮಗೆ ಸಿಗುತ್ತೆ. ಪ್ರಮುಖ ಕವಿಗಳು ಅವರ ಕೃತಿಗಳನ್ನು ಕೂಡ ಕೊಡುವ ಪ್ರಯತ್ನದಲ್ಲಿದ್ದೇವೆ. ನಿರಾಟಗಿ ಅನ್ನುವಂಥವ್ರು SDA ಎಕ್ಸಾಮ್ ಯಾವಾಗ ಅಂತ ಕೇಳ್ಕೊತಾ ಇದ್ದರು. June 16 ಸದ್ಯದಲ್ಲಿ ಟೈಮ್ ಟೇಬಲ್ ಪ್ರಕಾರ June 16 SDA ಪರೀಕ್ಷೆ ಇದೆ. ನಾಗೇಶ್ ಅವರು ಕನ್ನಡ ಸಾಹಿತ್ಯವನ್ನು ಕುರಿತು ಹೆಚ್ಚು ತರಗತಿಗಳನ್ನು ನಡೆಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ನಾವು ಪ್ರಯತ್ನದಲ್ಲಿದ್ದೇವೆ. ದಿನಕ್ಕೆ 2 ವಿಡಿಯೋಗಳನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆದರೂ ಕೂಡ ಬಹಳಷ್ಟು ಕಲಿಕಾಂಶಗಳಿದೆ. ಸಾಧ್ಯ ಆದರೆ ಖಂಡಿತ ಸಾಹಿತ್ಯ ತರಗತಿಗಳನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ. ಇನ್ನು ವಿನೋದ್ ಕುಮಾರ್ ರೆಡ್ಡಿ ಅವರು ಒಂದು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದರೆ, ಕನ್ನಡ ಪರೀಕ್ಷೆ ಸಮಯ ಪಾಲನೆ ಹೇಗೆ, ಯಾವುದು ಮೊದಲು ಬರೀಬೇಕು ಅಂತ ಕೇಳಿದರೆ, ನೀವು ಕನ್ನಡ ಪತ್ರಿಕೆಯನ್ನು ಕೊಟ್ಟಾಗ 3 ಹಂತಗಳಲ್ಲಿ ಪರೀಕ್ಷೆನ ಬರೀರಿ. 1, ಪೂರ್ಣವಾಗಿ ನೇರವಾಗಿ ಪ್ರಶ್ನೆ ನೋಡಿದ ತಕ್ಷಣ ಆಪ್ಷನ್ ನೋಡ್ದಲೇ ನಿಮ್ಮ ಉತ್ತರ ಇದೆ ಅಂತ ಗೊತ್ತಿರುವಂತಹ ಪ್ರಶ್ನೆಗಳನ್ನು ಮೊದಲ ಬಾರಿಗೆ ಬರೀರಿ. ನಂತರ ಸ್ವಲ್ಪ ಅನುಮಾನ ಇರುವಂತಹ ಪ್ರಶ್ನೆಯನ್ನು ಸ್ವಲ್ಪ ಯೋಚನೆ ಮಾಡಿ ಬರೀರಿ. ನಂತರ 3 ಹಂತದಲ್ಲಿ ನಿಮಗೆ ಗೊತ್ತೇ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು 3 ಹಂತದಲ್ಲಿ ಬರಿತಾ ಹೋಗಿ. ಹೀಗೆ ಪರೀಕ್ಷೆಯನ್ನು 3 ಹಂತದಲ್ಲಿ ನಾವು ಬರಿಬೇಕಾಗತ್ತೆ. ಪೂರ್ಣವಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗಳು, ಅಲ್ಪ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗಳು, ಗೊತ್ತಿಲ್ಲದ ಉತ್ತರವೇ ಗೊತ್ತಿಲ್ಲದ ಪ್ರಶ್ನೆಗಳನ್ನು ಯೋಚಿಸಿ ಬರೆಯುವಂತಹ ಪ್ರಶ್ನೆಗಳು ಅನ್ಬೋದು. ಈ ರೀತಿ 3 ಹಂತದಲ್ಲಿ ನಾವು ಬರಿಬೇಕಾಗತ್ತೆ. ಯಾವ ಪ್ರಶ್ನೆಗಳನ್ನು ಮೊದಲು ಯಾವ ರೀತಿಯ ಪ್ರಶ್ನೆಗಳನ್ನು ಮೊದಲು ಬರಿಬೇಕು ಅಂತ ಕೇಳಿದರೆ, ನನ್ನ ಪ್ರಕಾರ ಸಾಹಿತ್ಯದ ಪ್ರಶ್ನೆಗಳನ್ನು ನೇರವಾದ ಉತ್ತರ ಇರೋದ್ರಿಂದ ಅದನ್ನು ಮೊದಲಿಗೆ ತೆಗೆದುಕೊಳ್ಳಿ, ಯಾಕೆಂದರೆ ಸಮಯ ಹೆಚ್ಚು ಅಲ್ಲಿ ಅವಶ್ಯಕತೆ ಇರಲ್ಲ. ನಂತರ ವ್ಯಾಕರಣ ಅಂಶಕ್ಕೆ ಬನ್ನಿ. ನೇರವಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ, ಸ್ವಲ್ಪ ಗೊಂದಲ ಅನಿಸಿದ್ದನ್ನು ಹಾಗೆ ಇಟ್ಕೊಂಡಿರಿ. ನಂತರ PQRS ರೀತಿಯ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ, ನಂತರ ಕೊನೆಯದಾಗಿ ಪ್ಯಾಸೇಜ್ಗೆ ಹೋಗಿ ಕೊನೆಯದಾಗಿ ಅಲ್ಲಿ ಉತ್ತರವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಿ. ಆಗ ನಿಮಗೆ ಸಮಯ ಕೂಡ ಉಳಿತಾಯ ಆಗುತ್ತೆ. ನೀವು ಬರೆದಂತಹ ಈಗಾಗಲೇ ಯಾವ್ಯಾವ ಪ್ರಶ್ನೆಗೆ ಉತ್ತರಿಸಿದ್ದೀರಾ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಟಿಕ್ ಹಾಕೊತ ಹೋಗಿ. ಆವಾಗ ನಿಮಗೆ ಒಂದು ನೋಡಿದ ತಕ್ಷಣ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀವಿ ಅಂತ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಗುಂಪಿಗೆ ಸೇರಿದ ಪದ ಇವುಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದೀರ. ಇವುಗಳ ಇದು ಗುಂಪಿಗೆ ಸೇರಿದ ಪದ ಯಾವ ರೀತಿ ಕೇಳಬಹುದು ಅಂತ, ಸಾಹಿತ್ಯದಲ್ಲೂ ಕೂಡ ಕೇಳ್ಬೋದು, ವ್ಯಾಕರಣದಲ್ಲೂ ಕೂಡ ಕೇಳ್ಬೋದು, ಭಾಷೆಗೆ ಸಂಬಂಧಿಸಿದಂತೆ ಕೂಡ ಕೇಳ್ಬೋದು. ಇದೇ ಮಾದರಿಯಲ್ಲಿ ಕೇಳಬೇಕು ಅಂತ ಎಲ್ಲೂ ಇಲ್ಲ. ಯಾವ ಮಾದರಿಯಲ್ಲಿ ಬೇಕಿದ್ರೂ ಯಾವ ಅಂಶದ ಮೇಲೂ ಕೂಡ ಗುಂಪಿಗೆ ಸೇರಿದ ಪದನ ಕೇಳ್ಬೋದು. ಸಂಚು ಅನ್ನುವಂಥವರು ಸಮಾನಾರ್ಥಕ ಪದ ನನಗೆ ಮತ್ತು ವಿರುದ್ಧ ಪದ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರ, ಏನಿಲ್ಲ, ತುಂಬ ಸರಳ. ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರೋದನ್ನು ನಾವು ಸಮಾನಾರ್ಥಕ ಪದಗಳು ಅಂದರೆ ಒಂದೇ ವರ್ಡ್ಗೆ ಬೇರೆ ಬೇರೆ ಮೀನಿಂಗ್ ಇರುತ್ತೆ, ಅದನ್ನು ಸಮಾನಾರ್ಥಕ ಅಂತೀವಿ. ವಿರುದ್ಧ ಪದ ಅಂದರೆ ಆಪೋಸಿಟ್ ವರ್ಡ್ನ ನಾವು ವಿರುದ್ಧ ಪದ ಅಂತ ಕರಿತೇವೆ. ಗೌತಮ್ ಅವರು ಸಂಧಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದೀರ. ಈಗಾಗಲೇ 2 ವಿಡಿಯೋಗಳನ್ನು ಸಂಧಿಯ ಬಗ್ಗೆ ನಾವು ಪ್ರಸ್ತುತಪಡಿಸಿದ್ದೀವಿ. ಇನ್ನೂ ಹೆಚ್ಚು ಬೇಕು ಅಂತಂದರೆ, ಸಾಧ್ಯ ಆದರೆ, ಸಮಯ ಸಿಕ್ಕಿದ್ರೆ, ಕಾಲಾವಕಾಶ ಆದರೆ ಖಂಡಿತ ಸಂಧಿಗಳ ಬಗ್ಗೆ ವಿಡಿಯೋ ಮಾಡ್ತೀವಿ. ಇಷ್ಟು ಮಾಹಿತಿಯನ್ನು ಹೇಳ್ತಾ ಈಗಾಗಲೇ 90 ಹೆಚ್ಚು ವಿಡಿಯೋಗಳನ್ನು ಪ್ರಸ್ತುತಪಡಿಸಿದ್ದೀವಿ. ಒಮ್ಮೆ ವಿಡಿಯೋನ ನೋಡಿ. ಈ ವಿಡಿಯೋ ಕೆಳಗಡೆ SSLC 10th ಎಕ್ಸಾಮ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋಸ್ ಅಂತ ಕಾಣಿಸುತ್ತೆ. ವಿಡಿಯೋಸ್ನಲ್ಲಿ ಕ್ಲಿಕ್ ಮಾಡಿದ್ರೆ 90 ಹೆಚ್ಚು ವಿಡಿಯೋಗಳನ್ನು ಪ್ರಸ್ತುತಪಡಿಸಿದ್ದೀವಿ. ಒಮ್ಮೆ ಆ ವಿಡಿಯೋಗಳನ್ನು ನೋಡಿ, ಅಲ್ಲಿಲ್ಲದ ವಿಡಿಯೋನ ನೀವು ಕಮ್ಯುನಿಟಿ ಬಾಕ್ಸಲ್ಲಿ ಹಾಕಿ, ಕಮ್ಯುನಿಟಿ ಬಾಕ್ಸನ್ನು ಹೆಚ್ಚು ನಿಮ್ಮ ಕನ್ನಡದ ಡೌಟ್ ಇರುವಂತಹ ಪ್ರಶ್ನೆಗಳಿಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ. ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.